ನಾವು ಈ ಆಕ್ಸಿಜನ್ ಬ್ಯಾಂಕ್ ಅನ್ನು ಶುರು ಮಾಡಿದ್ದು ಕೇವಲ 15 ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನು ಇಟ್ಕೊಂಡು ಮೊದಲ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಮಾಡಿದ್ರು ರಾಜೀವ್ ಚಂದ್ರಶೇಖರ್ ಅವರು ನಂತರದಲ್ಲಿ ಆಕ್ಟ್ ಇಂಡಿಯಾ ಫೌಂಡೇಶನ್ ನ ಕಡೆಯಿಂದ ಆಕ್ಟ್ ಇಂಡಿಯಾ ಇಂದ ನಮಗೊಂದು 25 ಬಂತು ಇನ್ನೊಂದು 25 ಅವರ ಕಡೆಯಿಂದ ಬರೋದಿದೆ ಹೀಗೆ ಅಮೆರಿಕದಲ್ಲಿ ಇರುವಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರುವಂತ ವಾಸವಿ ಸೇವಾ ಫೌಂಡೇಶನ್ ಅವರು ಬೇ ಏರಿಯಾ ಇಂದ 150 ಚಿಕ್ಕ ಚಿಕ್ಕ ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನು ಕೊಟ್ಟಿದ್ದಾರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳ ವಿಶೇಷತೆ ಏನು ಅಂದ್ರೆ ನೀವು ಆಸ್ಪತ್ರೆಯಿಂದ ಕೋವಿಡ್ ಬಂದು ನಂತರದಲ್ಲಿ ನೀವು ರಿಕವರ್ ಆಗಬೇಕಾದಾಗ ನೀವು ಆಸ್ಪತ್ರೆ ಸೇರೋದಕ್ಕಿಂತ ಮುಂಚೆ ಅಲ್ಲ ಕೋವಿಡ್ ನ ಟ್ರೀಟ್ಮೆಂಟ್ ಆದ ನಂತರ ಕೆಲವರಿಗೆ 3 ದಿವಸ ಒಂದು ವಾರ 10 ದಿವಸಗಳವರೆಗೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ ಆದರೆ ತುಂಬಾ ದೊಡ್ಡ ಫ್ಲೋ ಆಕ್ಸಿಜನ್ ಅವಶ್ಯಕತೆ ಇರೋದಿಲ್ಲ ಅಂತವರಿಗೆ ಸಣ್ಣ ಪ್ರಮಾಣದ ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳ ಅವಶ್ಯಕತೆ ಇರುತ್ತೆ ಇದರಿಂದ ಅವರು ಆದಷ್ಟು ಬೇಗ ಆಕ್ಸಿಜನ್ ಇದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು ಬೇಗ ಅವರು ಡಿಸ್ಚಾರ್ಜ್ ಆಗೋದ್ರಿಂದ ನಿಜವಾಗ್ಲೂ ಆಸ್ಪತ್ರೆಯ ಬೆಡ್ ಯಾರಿಗೆ ಬೇಕಿದೆ ಅವರು ಬೇಗ ಬರಬಹುದು ಆಸ್ಪತ್ರೆಗೆ ಲಾಸ್ಟ್ ಬ್ಲಾಕ್ ದಂಡೆ ಐತಲ್ಲ ಸರ್ ಇದರ ಬಗ್ಗೆ ನಾಳೆ ನಾನೊಂದು ಪ್ರೆಸ್ ಮೀಟ್ ಕರೀತಾ ಇದ್ದೀನಿ ಅಂತವರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಎಲ್ಲದರ ಬಗ್ಗೆ ನಾಳೆ ನಾನು ಇದಕ್ಕೆ ವಿಶೇಷವಾದಂತ ಪ್ರೆಸ್ ಮೀಟ್ ಕರೀತಾ ಇದ್ದೀವಿ ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೀವಿ ಒಂದು ಬಹಳ ಇನ್ನೂ ಮುಖ್ಯವಾಗಿರುವಂತ ವಿಷಯಗಳಷ್ಟು ಇದ್ದಾವೆ ನಾನು ನಾಳೆ ಅದ್ರ ಬಗ್ಗೆ ಮಾತನಾಡ್ತೀನಿ ಇವತ್ತು ಇದು ಈ ಇಶ್ಯೂ ಇರೋದ್ರಿಂದ ಜನಕ್ಕೆ ಈ ಇಶ್ಯೂ ಬಗ್ಗೆ ಅವರಿಗೆ ಕಾನ್ಸಂಟ್ರೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಮಾತಾಡ್ತಿದ್ದೀನಿ ನಾಳೆ ನಾವು ಅಷ್ಟು ಅದ್ರ ಬಗ್ಗೆ ಮಾತಾಡ್ತೀವಿ ನಿಮ್ಮ ವಾರ್ ರೂಮ್ ಅಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡಿದ್ದೀವಿ ಎಲ್ಲದರ ಬಗ್ಗೆ ನಾನು ನಾಳೆ ಇದನ್ನ ಎಲ್ಲ ಕಡೆ ನಿಮಗೆ ನಾಳೆ ಇಡೀ ಬೆಡ್ ಬ್ಲಾಕಿಂಗ್ನ ವಿಚಾರದ ಬಗ್ಗೆ ಏನೇನಿತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಆಗಿರುವಂಥ ವಿಚಾರಗಳಷ್ಟನ್ನು ನಾನು ನಾಳೆ ಮಾತನಾಡ್ತೀನಿ ಥ್ಯಾಂಕ್ ಯು ಅಣ್ಣ